ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ಕಳೆದ ಒಂದು 3 ತರಗತಿಯಲ್ಲಿ ನಾವು ಮಹಿಳಾ ದಿನಾಚರಣೆ ಎಂಬ ಪಾಠದಲ್ಲಿ ಮಹಿಳಾ ಸಾಧಕರ ಪರಿಚಯವನ್ನು ಮಾಡಿಕೊಳ್ತಾ ಒಂದು ಕಾರ್ಯಕ್ರಮವನ್ನು ಹೇಗೆ ನಾವು ಏರ್ಪಡಿಸಬೇಕು, ಅದರ ಪೂರ್ವ ತಯಾರಿಗಳೇನು, ಅದರ ಒಂದು ತಯಾರಿಗಳನ್ನು ಹೇಗೆ ಮಾಡಿಕೊಳ್ಬೇಕು, ಮತ್ತು ಯಶಸ್ವಿ ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿ ನಾವು ಏನೇನು ನಾವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುತ್ತಾ, ಅಂದು ನಡೆದಂತಹ ಶಾಲೆಯ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಒಬ್ಬ ಸಾಧಕ, ನಮ್ಮ ದೇಶದ ಅಥವಾ ನಮ್ಮ ನಾಡಿನ ಕರ್ನಾಟಕದ ಸಾಧಕಿಯಾಗಿರ್ತಕ್ಕಂತಹ ಉಣಿಕೆ ಒಬ್ಬಳ ಪರಿಚಯವನ್ನು ನಾವೀಗಾಗಲೇ ಮಾಡಿಕೊಂಡಿದ್ದೇವೆ ಅಲ್ವಾ. ಒಬ್ಬೊಬ್ಬ ತನ್ನ ಧೀರಶಕ್ತಿಯಿಂದ, ಧೈರ್ಯತನದಿಂದ ಹೇಗೆ ಆ ಹೈದರಾಲಿಯ ಸೈನಿಕರನ್ನು ಸದೆ ಬಡಿದಳು ಅನ್ನುವುದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಹೇಗೆ ತನ್ನ ಒಂದು ಶಕ್ತಿಯುತವಾದಂಥ ಹೋರಾಟದಲ್ಲಿ ಹೇಗೆ ಆ ದುರ್ಗದ ಕೋಟೆಯನ್ನು ಕಾಪಾಡಿದ್ದು ಅನ್ನೋದು ನಮಗೆ ಈಗಾಗಲೇ ತಿಳಿದಿರತಕ್ಕಂತಹ ವಿಷಯ ಆಗಿದೆ. ಹಾಗಾದರೆ ಈಗ ನಾವು ಈ ಒಂದು ಪಾಠದ ಮುಂದುವರೆದ ಭಾಗವನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಒಣಕೆ ಓಬವ್ವಳನ್ನು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವವರು. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ನಮ್ಮ ಕನ್ನಡ ನಾಡಾಗಿರ್ಬೋದು, ನಮ್ಮ ಭಾರತದ ಇತಿಹಾಸ ಚರಿತ್ರೆಯಲ್ಲಿ ಒಬ್ಬವಳ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಯಾಕೆಂದರೆ ಅವಳ ಒಂದು ಮಾಡಿರ್ತಕ್ಕಂತಹ ಒಂದು ಸಾಧನೆ ಆ ರೀತಿ ಇರತಕ್ಕಂಥದ್ದು. ಹಾಗಾಗಿ ಈ ಭೂಲೋಕದಲ್ಲಿ ಎಲ್ಲಿಯವರೆಗೂ ಜೀವರಾಶಿ ಇರುತ್ತೋ ಅಲ್ಲಿಯವರೆಗೂ ಸಹಿತ ಒಬ್ಬವಳ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಅಂದರೆ ನಾವು ಯಾರೂ ಮರೆಯುವಂತ, ನಾವಾಗಿರ್ಬೋದು, ನೀವಾಗಿರ್ಬೋದು, ಮುಂದೆ ಬರ್ತಕ್ಕಂಥವರು ಎಲ್ಲರೂ ಸಹಿತ ಈ ಒಣಕೆ ಒಬ್ಬವಳನ್ನು ಮರೆಯುವಂತಿಲ್ಲ, ಅವಳನ್ನು ನೆನಪಿಸ್ಕೊಳ್ಳದೆ ಕಳಿಸ್ತೀವಿ. ಯಾಕಂದರೆ ಅಂತಹ ಧೀರಶಕ್ತಿಯಿಂದ ಹೋರಾಡಿದಂತಹ ಒಬ್ಬ ಮಹಿಳೆ. ಹಾಗಾಗಿ ಆ ಮಹಿಳೆಯನ್ನು ನಾವು ಎಂದಿಗೂ ಸಹಿತ ಮರೆಯುವಂತಿಲ್ಲ. ನಮ್ಮ ಕನ್ನಡ ಆಗಿರ್ಬೋದು, ಭಾರತ ಆಗಿರ್ಬೋದು, ಪ್ರಪಂಚದಾದ್ಯಂತ ಸಿದ್ಧನರು, ಪ್ರಪಂಚ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಸಹಿತ ಈ ಒಬ್ಬವಳನ್ನು ಅಲ್ಲಿ ನೆನೆಸ್ಕೊಳ್ತಾರೆ. ಯಾಕಂದರೆ ಅಷ್ಟು ಧೀರತನದಿಂದ, ಶೂರತನದಿಂದ ಒಬ್ಬಳೆ, ಯಾರಿಗೂ ತಿಳಿಸಿದೆ, ಒಬ್ಬಳೆ ಅಲ್ಲಿ ಹೈದರಾಲಿ ಸೈನ್ಯವನ್ನು ಸದೆ ಬಳಿದು ಶತ್ರು ಸೈನ್ಯವನ್ನು ನಾಶ ಮಾಡಿ ತನ್ನ ಕೋಟೆಯನ್ನು ಕಾಪಾಡಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಮಹಿಳೆ ಆಗಿರೋದ್ರಿಂದ ನಾವೆಂದಿಗೂ ಸಹಿತ ಅವಳನ್ನು ಮರೆಯುವ ಆಗಿಲ್ಲ. ಆಕೆಯ ಸಾಹಸದಿಂದ, ಒಬ್ಬರವಳ ಸಾಹಸದಿಂದ ಆ ದುರ್ಗಕ್ಕೆ ಒಂದು ದೊಡ್ಡ ಜಯವನ್ನೇ ಲಭಿಸಿತು. ದುರ್ಗದ ಕೋಟೆಯನ್ನು ಅವಳು ಕಾಪಾಡಿದಳು. ಅವಳು ಮಧ್ಯದಲ್ಲೇ, ಯುದ್ಧದ ಮಧ್ಯದಲ್ಲೇ ಅವಳು ವೀರಮರಣವನ್ನು ಅಪ್ಪಿದ್ರೂ ಸಹಿತ ಆ ಒಂದು ಜಯದ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಶ್ರೇಯಸ್ಸು, ಅದರ ಒಂದು ಗೆಲುವಿನ ರೂಬಾರಿ ಯಾರಪ್ಪ ಅಂದರೆ ಒಬ್ಬವಳ ಅಂತಂದರೆ ಇಲ್ಲಿ ತಪ್ಪಾಗಲಾರದು. ಹಾಗಾಗಿ ಅವಳು ತನ್ನ ಧೀರಶಕ್ತಿಯಿಂದ, ವೀರತನದಿಂದ ಹೋರಾಡಿ ಆ ದುರ್ಗವನ್ನು ರಕ್ಷಣೆ ಮಾಡಿದ್ದು, ದುರ್ಗದ ಕೋಟೆಯನ್ನು ಕಾಪಾಡಿದ್ದು, ಅದಕ್ಕೆ ಜಯವನ್ನು ಲಭಿಸುವಂತೆ ಮಾಡಿದ್ದು. ಕೇವಲ ಒಬ್ಬಳಷ್ಟೇ ಅಲ್ಲ, ಹೀಗೆ ಅನೇಕ ಮಹಿಳೆಯರು ನಮ್ಮ ಭಾರತದಲ್ಲಾಗಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಶ್ವತವಾಗಿ ಹೆಸರನ್ನು ಪಡೆದಿರ್ತಕ್ಕಂಥವ್ರನ್ನ ನಾವಿಲ್ಲಿ ಕಾಣ್ತೇವೆ. ಉದಾಹರಣೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಒಂದು ಕೂಸನ್ನು ಕಟ್ಟಿಕೊಂಡು ರಣರಂಗದಲ್ಲಿ ಹೋರಾಟವನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿರ್ತಕ್ಕಂಥ ಒಬ್ಬ ಮಹಿಳೆ ಕಿತ್ತೋಳೆ ಚೆನ್ನಮ್ಮ. ಅವಳು ಸಹಿತ ವೀರತನದಿಂದ ಬ್ರಿಟಿಷ್ ಸರ್ಕಾರದ ಎದುರಾಗಿ ನಿಂತು ಅವರ ವಿರುದ್ಧವಾಗಿ ಹೋರಾಡಿದಂತಹ ಒಬ್ಬ ಧೈರ್ಯ ಮಹಿಳೆ ಆಗಿರ್ಬೋದು. ಹಾಗೆ ನಮ್ಮ ಭಾರತದವರೇ ಆಗಿರ್ತಕ್ಕಂತಹ ಭಾರತದ ಮಹಿಳಾ ಗಗನಯಾತ್ರಿಗಿರ್ತಕ್ಕಂತಹ ಕಲ್ಪನಾ ಚಾವ್ಲಾ ಅವರು ಸಹಿತ ಅಷ್ಟೇ, ಚಿಕ್ಕ ವಯಸ್ಸಿನಲ್ಲೇ ಅಂತರಿಕ್ಷ ಯಾನವನ್ನು ಮಾಡಿರ್ತಕ್ಕಂಥ ಒಬ್ಬ ಸಾಹಸಿ ಮಹಿಳೆ, ಅವಳನ್ನು ಸಹಿತ ನಾವು ಮರೆಯೋ ಹಾಗಿಲ್ಲ. ಹಾಗೆ ಕಿರಣ್ ಬೇಡಿ, ಮೊದಲ IPS ಅಧಿಕಾರಿ ಕಿರಣ್ ಬೇಡಿಯವರಾಗಿರ್ಬೋದು. ಇನ್ನು ಕ್ರೀಡಾ ಅಂದರೆ
ಪಿ ಟಿ ಉಷಾ ರನ್ನಿಂಗಲ್ಲೇ ಇರ್ಬೋದು, ಸಾನಿಯಾ ಮಿರ್ಜಾ ಟೆನ್ನಿಸ್ನಲ್ಲೇ ಇರ್ಬೋದು, ಇವರು ಡಬ್ಲ್ಯೂ ಟಿ ಎ ಅಂತಾರಾಷ್ಟ್ರೀಯ ಡಬ್ಲ್ಯೂ ಟಿ ಎ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳಾ ಆಟಗಾರ್ತಿ. ಹಾಗೆ ಕರ್ಣಂ ಮಲ್ಲೇಶ್ವರಿ ಅವರು ಒಲಿಂಪಿಕ್ಸ್ನಲ್ಲಿ ಪ್ರಥಮವಾಗಿ ಚಿನ್ನದ ಪದಕವನ್ನು ಪಡೆದಂತಕ್ಕಂತಹ ಮಹಿಳೆ. ಮತ್ತು ಮಹಿಳೆಯರಲ್ಲೇ ಆಶಾ ಪೂರ್ಣದೇವಿ ಅವರು ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಂತಹ ಮೊದಲ ಮಹಿಳೆ ಆಗಿರ್ಬೋದು. ಮತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಇಂದಿರಾ ಗಾಂಧಿ ಆಗಿರ್ಬೋದು. ಇನ್ನೊಂದು ಕೋಗಿಲೆ ಧ್ವನಿ ಅಂತ ಹೆಸರುಪಡ್ತಕ್ಕಂಥ ಸರೋಜಿನಿ ನಾಯ್ಡಿಯವರಾಗಿರ್ಬೋದು. ಈ ಥರದ ಹಲವಾರು ಸಾಧಕರ ಮಹಿಳೆಯರ ನಾವು ಪಟ್ಟಿನ ಮಾಡ್ಕೊಳ್ತಂದರೆ ದೊಡ್ಡ ಪಟ್ಟಿನೇ ನಮಗೆ ಸಿಗುತ್ತೆ. ಇಂಥ ಅನೇಕ ಮಹಿಳೆಯರು ಸಾಧಕಿಯರು ನಮ್ಮಲ್ಲಿದ್ದಾರೆ. ಇಂಥದ್ರಲ್ಲಿ ಕೆಲವರು ಈಗ ನೋಡುತ್ತಾ ಹೋದರೆ ಆಧುನಿಕ ಮಹಿಳೆಯರು ಅಂತಂದರೆ ಎಲ್ಲ ಕ್ಷೇತ್ರದಲ್ಲಿ ಸಿಗ್ತಾರೆ. ಯಾವ ಕ್ಷೇತ್ರ ಅಂತಲ್ಲ, ಈಗ ಪುರುಷರ ಹಾಗೆಯೇ ವಿದ್ಯ ಭೂಮಿಯಲ್ಲಿ ನಿಂತ್ಕೊಂಡು ವಿದ್ಯ ಮಾಡೋಕ್ಕೂ ಸಹಿತ ಅವಳು ರೆಡಿಯಾಗಿ ಸಿದ್ಧಳಾಗಿ ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು, ತಮ್ಮ ಪ್ರಾಣದ ಅಂಗಣ ತರೋದು, ತಮ್ಮ ಕುಟುಂಬವನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಈಗ ಹೋಗಿ ಆ ಸೈನಿಕ ವೃತ್ತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಮಹಿಳೆಯರು ಇದ್ದಾರೆ. ಅಲ್ಲಿ ಶತ್ರು ರಾಷ್ಟ್ರಕ್ಕೆ ತಮ್ಮ ಪ್ರಾಣವನ್ನು ಅಂಗನ್ನು ತೊರೆದು ಶತ್ರುಗಳ ವಿರುದ್ಧವಾಗಿ ಹೋರಾಟ ಮಾಡಿ ನಮ್ಮನ್ನು ಕಾಪಾಡ್ತಾಯಿರ್ತಕ್ಕಂಥವಳು ಸಹಿತ ಈಗ ಮಹಿಳೆಯಾಗಿದ್ದಾಳೆ. ಅಂದರೆ ಈಗ ಎಲ್ಲ ಕ್ಷೇತ್ರದಲ್ಲೂ ಸಹಿತ ಮಹಿಳೆಯರು ತಮ್ಮದೇ ಆದಂತಹ ಒಂದು ಸಾಧನೆಯ ಮೆಟ್ಟಲನ್ನು ಹತ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳು ಎಲ್ಲ ಕ್ಷೇತ್ರದಲ್ಲೂ ಈಗ ಮಹಿಳೆಯರ ಮುಂದೆ ಇರ್ತಕ್ಕಂಥದ್ದು. ಹೀಗೆ ಅವರು ತಮ್ಮ ಪ್ರಾಣವನ್ನು ತೊರೆದು ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ಈ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇವರೆಲ್ಲರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಇಲ್ಲಿ ಒಣಕಪ್ಪ ಇರ್ಬೋದು, ಕಿತ್ತಳೆ ಚೆನ್ನಾಗಿ ಇರ್ಬೋದು, ಜಾಂಚಿಗಳ ಇರ್ಬೋದು, ಅಥವಾ ಇನ್ನೊಬ್ಬ ಯಾವುದೇ ಮಹಿಳೆ ಸಾಧಕ ಮಹಿಳೆಯರಾಗಿರ್ಬೋದು, ಅವರನ್ನು ನಾವು ತಿಳ್ಕೊಳ್ಳೋ ಯಾಕೆ ನಾವು ಅವ್ರ ಬಗ್ಗೆ ಓದಬೇಕಂದ್ರೆ ಅವ್ರಿಗೆ ಅದನ್ನು ಅವ್ರು ಏನು ಸಾಧನೆ ಮಾಡಿದ್ರು ಅನ್ನೋದನ್ನು ನಾವು ತಿಳ್ಕೊಂಡು ಅದೇ ರೀತಿ ನಾವು ಸಾಧನೆಯನ್ನು ಮಾಡಬೇಕು. ಕಿತ್ತಳೆ ಚೆನ್ನಮ್ಮ ಯಾವ ರೀತಿಯಾಗಿ ಧೈರ್ಯದಿಂದ ಮಾಡಿದ್ರು ಅಂತಹ ಧೈರ್ಯವನ್ನು ನಾವು ಈಗಿನ ಮಹಿಳೆಯರು ಹೊಂದಬೇಕು. ಧೈರ್ಯವಾಗಿ ಶೂರತನದಿಂದ ಎಂಥ ಕಷ್ಟ ಬಂದರೂ ಸಹಿತ ಎದುರಿಸಿ ನಿಲ್ಲತಕ್ಕಂಥ ಒಂದು ಸಾಮರ್ಥ್ಯವನ್ನು ಅವಳು ಪಡೆದುಕೊಳ್ಬೇಕು. ಅಲ್ಲಿ ಅವಾಗ ಮಾತ್ರ ಅವಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾರ್ಥಕ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹೀಗೆ ಈ ವೀರತನದಿಂದ ಹೋರಾಡಿರತಕ್ಕಂತಹ ಸಾಧನೆ ಮಾಡಿರ್ತಕ್ಕಂತಹ ಮಹಿಳೆಯರ ಹಾಗೆ ಮಹಿಳೆಯರ ಸಾಧಕನೇ ಬಗ್ಗೆ ನಾವು ತಿಳ್ಕೊಂಡು ಅವರ ಆದರ್ಶಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ಬೋದು. ಅವರು ಹೇಗೆ ಈ ಸಾಧನೆ ಮಾಡಿದರು, ಹೇಗೆ ಈ ಪ್ರಪಂಚದಲ್ಲಿ ಈ ಒಂದು ಜಗತ್ತಿನಲ್ಲಿ ಶಾಶ್ವತ ಹೆಸರನ್ನು ಪಡ್ಕೊಳ್ಳೋಕ್ಕೆ ಏನು ಸಹಾಯ ಆಗು, ಏನೇನು ಕಾರಣಗಳಾದವು, ಏನೇನು ಅವ್ರಿಗೆ ಸಮಸ್ಯೆಗಳು ಬಂದು ಅವನ್ನೆಲ್ಲ ತಿಳ್ಕೊಂಡು ಎದುರಿಸಿ ನಾವು ಅವರಿಗೆ ಸಾಧನೆ ಮಾಡಿಕೊಂಡು ಅಂದರೆ ಅವರು ಪಾಲಿಸತಕ್ಕಂಥ ಆದರ್ಶ ತತ್ವಗಳನ್ನು ನಾವು ಪಾಲಿಸಿಕೊಂಡು ಮುನ್ನಡೆದಾಗ ಮಾತ್ರ ನಾವು ಅವರ ಹಾಗೆ ಒಬ್ಬ ಒಳ್ಳೆಯ ಸಾಧಕ್ಯರಾಗಬಹುದು ಅಥವಾ ಸಾಧಕಿಯರಾಗಬಹುದು. ಪಾಲಿಸ್ಕೊಂಡು ಈ ದೇಶದ ಒಬ್ಬ ಉತ್ತಮ ಪ್ರಜೆಗಾಗಿ ನಾವು ಜನ್ಮವನ್ನು ಎತ್ತಿ ಬಂದಿದ್ದೇವಪ್ಪ ಅಂತಂದರೆ ಈ ಜಗತ್ತಿನಲ್ಲಿ ನಾನು ಈ ಜಗತ್ತಿನ ಮಾಡಿ ನಾವೇನಾದರೂ ಕೊಡಲೇಬೇಕು. ತಮ್ಮ ಪ್ರಾಣದ ಅಂಗನ್ನು ಬಿಟ್ಟು ಬಿಟ್ಟು ಹೋರಾಡಿ ಈ ದೇಶದ ಮಣ್ಣಿಗಾಗಿ ತಮ್ಮ ಸಾಧನೆ ಮಾಡ್ಬೋದಲ್ಲ ಅವ್ರು ನಾವೆಂದೂ ಸಹಿತ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಧುನಿಕ ಭಾರತ ಪ್ರಥಮ ಮಹಿಳಾ ಶಿಕ್ಷಕಿಯಾದಂತಹ ಮಾತೆ ಸಾವಿತ್ರಿಬಾಯಿ ಫುಲೆ ಬಾಪುಲೆ ಅವರಾಗಿರ್ಬೋದು, ಇಂಥ ಹಲವಾರು ಸಾಧಕರಿದ್ದಾರೆ. ಅವರ ಒಂದು ಆದರ್ಶ ತತ್ವಗಳನ್ನು ನಾವು ಪಾಲಿಸಿಕೊಂಡು ಅವರ ಹಾಗೆ ನಾನು ಸಹಿತ ಈ ದೇಶದ ಉತ್ತಮ ಪ್ರಜೆಗಳಾಗಿ ನಾವು ಬಾಳಬೇಕು, ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡಿಕೊಳ್ಬೇಕು ಅನ್ನೋದು ಈ ಒಂದು ಅಧ್ಯಕ್ಷರ ಭಾಷಣದಲ್ಲಿ ಒಂದು ವಿಷಯ ಆಗಿತ್ತು. ಆದರೆ ಮುಂದೆ ನೋಡೋಣ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈ ಮರೆತಿದ್ದರು. ವಿದ್ಯಾರ್ಥಿನಿ ಫಾತಿಮಾಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. SDMC ಅವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಯಾವುದೇ ಒಬ್ಬ ಸಾಧಕರ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದ್ರೆ ಏನಾಗುತ್ತೆ, ಅವರ ಸಾಧನೆಗಳನ್ನು ಕೇಳ್ತಾ 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 ಅವರ ಕಷ್ಟಗಳನ್ನು ನಾವು ಕೇಳ್ತಕ್ಕಂಥ ಕಷ್ಟಗಳನ್ನು ಎದುರಿಸಿ ಅವರು ಸಾಧನೆ ಮಾಡೋದನ್ನು ಕೇಳ್ತಾ ಹೋದಂದರೆ ನಮಗೆ ಒಂದು ಮೈ ನಂಬರ್ ಬಿಡ್ತೀವಿ. ನಾವು ಯಾಕೆ ಆ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ
ಅದರಲ್ಲಿ ಮಗ್ನವಾಗಿರುತ್ತದೆ. ಉದಾಹರಣೆಗೆ ಅಬ್ದುಲ್ ಕಲಾಂ ಅವರ ಒಂದು ಜೀವನ ಚರಿತ್ರೆ ಒಂದು ತಗೊಂಡೆ ಅಥವಾ ಅವರ ಬಗ್ಗೆ ಇರತಕ್ಕಂತಹ ಒಂದು ಸಿನಿಮಾ ಇದೆ, ಅದನ್ನು ನೋಡ್ತಾ ಹೋದರೆ ಅವರು ಯಾವ ರೀತಿಯನ್ನು ಕಷ್ಟನ ಪಟ್ಟರು ಅನ್ನೋದನ್ನು ನೋಡ್ಕೊಳ್ತಾ ಹೋದರೆ ನಾವು ಅದರಲ್ಲೇ ಮಗ್ನರಾಗಿಬಿಡ್ತೇವೆ, ಮೈ ಮಾಡ್ತೇವೆ. ಹೇಗೆ ಅವರು ಸಾಧನೆ ಮಾಡಿದ್ರು ಅನ್ನೋದನ್ನು ಸಹಿತ ನೋಡ್ತಾ ಹೋದರೆ ನಮ್ಮನ್ನು ನಾವು ಮರೆತು ಅವರಲ್ಲೇ ನಾವು ಒಬ್ಬರಾಗಿರ್ತವೆ. ಆ ರೀತಿ ಈ ಸಾಧಕರ ಬಗ್ಗೆ ಪರಿಚಯ ಮಾಡ್ತಕ್ಕಂಥ ವಿಜಯಲಕ್ಷ್ಮಿ ಎಸ್ ಡಿ ಎಂ ಸಿ ಅಧ್ಯಕ್ಷರಂತ ವಿಜಯಲಕ್ಷ್ಮಿ ಅವರು ಭಾಷಣ ಮಾಡ್ತಾ ಇದ್ರಲ್ಲ, ಆ ಭಾಷಣವನ್ನು ಕೇಳ್ತಾ ಕೇಳ್ತಾ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮೈ ಮರೆತು ಅಂದರೆ ಅಷ್ಟು ಆಸಕ್ತಿಯಿಂದ ಅದನ್ನು ಆಲಿಸಿದರು. ಆಲಿಸಿದ್ರು ಅಂತಂದರೆ ಕೇಳು ಅಷ್ಟು ಗಮನವಿಟ್ಟು ಅವರು ಕೇಳಿದರು. ಹೆಂಗೆ ಅಂತಂದರೆ ಅವರ ಮೈ ಮೇಲೆ ಏನೇ ಒಂದು ಬಂದರೂ ಸಹಿತ, ಉದಾಹರಣೆಗೆ ವಿವೇಕಾನಂದರು ಜ್ಞಾನಕ್ಕೆ ಕುಂದಿರ್ತಾರೆ, ಜ್ಞಾನಕ್ಕೆ ಕುಂದಿರ್ತಕ್ಕಂಥ ಸ್ನೇಹಿತರೊಂದಿಗೆ ಆ ಜ್ಞಾನಕ್ಕೆ ಕುಂದಿನ ಸಂದರ್ಭದಲ್ಲಿ ನಾಗರಹಾವು ಅವರ ಮೈ ಮೇಲೆಲ್ಲ ಓಡಾಡುತ್ತೆ. ಆವಾಗ ತನ್ನ ಸ್ನೇಹ ಬಳಗ ಏನಾಗುತ್ತೆ, ಎಲ್ಲರೂ ಎದುರು ಓಡಿ ಹೋಗಿ ಅವರ ತಾಯಿಗೆ, ವಿವೇಕಾನಂದರ ತಾಯಿಗೆ ವಿಷಯನ ಮುಟ್ಟಿಸ್ತಾರೆ. ತಾಯಿ ಗಾಬರಿಗೊಂಡೇ ಮಾಡ್ತಾಳೆ, ವಿವೇಕಾನಂದರು ಅಲ್ಲೇನು ತಪಸ್ಸೆ ಕುಂತಿದ್ರಲ್ಲೋ ಧ್ಯಾನಕ್ಕೆ ಕುಂತಿದ್ರಲ್ಲೋ ಅಲ್ಲಿ ಬಂದು ನೋಡ್ತಾರೆ. ಅವಾಗ ಆ ನಾಗರಹಾವು ಮೈ ಮೇಲೆ ಓಡಾಡ್ತಾ ಇರುತ್ತೆ, ಆ ತಾಯಿನೂ ಸಹಿತ ಅವಳು ತೊಂದರೆ ಕೊಡೋದು ಬಂದು ನಿಂತು ನೋಡ್ತಾರೆ. ನಂತರದಲ್ಲಿ ವಿವೇಕಾನಂದರು ಧ್ಯಾನದಿಂದ ಬಿಟ್ಟು ಬಂದಾಗ ಆ ವಿವೇಕಾನಂದರಿಗೆ ಆ ತಾಯಿ ಕೇಳ್ತಾರೆ, ಏನಪ್ಪ ನಿನಗೆ ಏನು ಗೊತ್ತಾಗಲೇ ಅಲ್ವಾ, ಅಂದರೆ ಯಾಕೆ ನಿಯಮ ಅಂತಂದು ಅವ್ರು ಕೇಳ್ತಾರೆ. ಅವಾಗ ಹೇಳ್ತಾರೆ ನಿನಗೇನು ಗೊತ್ತಾಗಿಲ್ಲಪ್ಪ, ಇಲ್ಲ ನನಗೇನು ಗೊತ್ತಾಗಿಲ್ಲ ಅಂದರೆ ಅಷ್ಟು ಮಗ್ನರಾಗಿದ್ದರು, ಅಷ್ಟು ಅವರು ಏಕಾಗ್ರತೆಯಿಂದ ಅದರಲ್ಲಿ ಧ್ಯಾನದಲ್ಲೇ ಅವಶ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವರಿಗೆ ಆ ನಾಗರಹಾವು ಬಂದಿದ್ದು ಸಹಿತ ಅವರಿಗೆ ಗೊತ್ತಾಗಿಲ್ಲ, ಅದು ಸಹಿತ ಮೈ ಮೇಲೆ ಎಲ್ಲ ಅಡ್ಡಾಡಿ ತನ್ನಷ್ಟಕ್ಕೆ ತಾನು ಹೋಗುತ್ತೆ, ಅಂತಹ ಸ್ಥಿತಿಯಲ್ಲಿ ಅವರು ಇದ್ದರು. ಹಾಗೆ ನಾವು ನಮಗೆ ಇಷ್ಟವಾಗಿರ್ತಕ್ಕಂಥ ನಾವೇನಾದ್ರು ಕೇಳಬೇಕಂದ್ರೆ ಅಥವಾ ನಾವೇನಾದರೂ ಕೆಲಸ ಮಾಡ್ಕೊಂಡ್ರೆ ಅಷ್ಟೇ ಆಸಕ್ತಿ ಇರಬೇಕು, ಅಷ್ಟು ಏಕಾಗ್ರತೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕು. ಹಾಗಾಗಿ ಮಕ್ಕಳೆಲ್ಲರೂ ಸಹಿತ ಉತ್ಸಾಹದಿಂದ ಸಂತೋಷದಿಂದ ಅಂದರೆ ಬೇಜಾರಾಗಲಿಲ್ಲ ಅವರಿಗೆ, ಅಷ್ಟು ಮಕ್ಕಳಿಗೆ ಉತ್ಸಾಹ ಭರಿತರ ಆಗುವ ಹಾಗೆ ಆ ಅಧ್ಯಕ್ಷರಲ್ಲಿ ಭಾಷಣವನ್ನು ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿ ಫಾತಿಮಳ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಕ್ಕಂಥ ವಂದನೆ ನಮಸ್ಕರಿಸ್ತಕ್ಕಂಥದ್ದು ಬಂದಂತಹ ಅತಿಥಿ ಮಹೋದಯರಿಗೆ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅತಿಥಿ ದೇವಿ ದೇವೋಭವ ಎನ್ನುವ ರೀತಿಯಲ್ಲಿ ಬಂದಂಥ ಅತಿಥಿಗಳನ್ನು ಸ್ವಾಗತಿಸ್ತವೆ. ನಂತರ ಬಿಡುವಲ್ಲಿ ನಿಮ್ಮ ಮನೆಗೆ ಒಂದು ಯಾರನ್ನೇ ನೋಡಿ, ಯಾವುದೇ ಗೆಸ್ಟ್ ಒಬ್ಬರು ಅತಿಥಿ ಬಂದರೆ ಅವರಿಗೆ ಕಾದು ನೀರು ಕೊಡೋದು, ಆರಾಮದಿರ ಪ್ರಯಾಣಿಸ್ಬೇಕಾಗಿರುತ್ತ ಎಲ್ಲವನ್ನು ವಿಚಾರ ಮಾಡ್ತೀವಿ. ಹೋಗುವಾಗ ಸಹಿತ ನಮ್ಮ ಮನೆಯ ಮುಂಭಾಗದವರಿಗೂ ಅವರನ್ನು ಬಿಟ್ಟು ಅವರು ಟಾಟಾ ಬಾಯ್ ಬಾಯ್ ಸಿ ಹೇಳಿ ಆ ನಂತರ ನಾವು ಒಳಗಡೆ ಹೋಗ್ತೇವೆ. ಹೀಗೆ ನಮ್ಮ ಕಾರ್ಯಕ್ರಮ ಬರುವಂಥ ಅತಿಥಿಗಳಿಗೆ ಒಂದು ನಮಸ್ಕಾರವನ್ನು ಒಂದು ನಮನವನ್ನು ಅಲ್ಲಿ ಸಲ್ಲಿಸಿದರು. ಕಾರ್ಯಕ್ರಮದ ಕೊನೆಯದಾಗಿ ಇಲ್ಲಿ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ಆಯಿತು. ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಸಹಾಯದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಹಂಚಲಾಯಿತು. ಒಂದು ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಮಕ್ಕಳಿಗೆ ಒಂದೇನೋ ಒಂದು ಸಿಹಿ, ಅದು ಚಾಕ್ಲೇಟ್ ಆಗಿರ್ಬೋದು, ಬೇಳೆ ಆಗಿತ್ತು, ಈ ಥರದ ಒಂದು ಸಿಹಿಯನ್ನು ವಿತರಣೆಯೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಇಲ್ಲಿ ಮುಗಿಯಿತು ಅಂತ ನಾವು ಹೇಳ್ಬೋದು. ಹೆಣ್ಣು ಸಂಸಾರದ ಕಣ್ಣು ಅಂತ ಕರೀತಾರೆ. ಹೆಣ್ಣು ಸಂಸಾರದ ಕಣ್ಣು, ಒಂದು ಸಂಸಾರ ಒಂದು ಕುಟುಂಬ ಚೆನ್ನಾಗಿ ಮುನ್ನಡೆಯಬೇಕಾದರೆ ಅಲ್ಲಿ ಇರ್ತಕ್ಕಂಥ ಹೆಣ್ಣು ಚೆನ್ನಾಗಿರಬೇಕು. ಅವಳು ಆ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಹೋದರೆ ಕಣ್ಣು ನೋಡ್ಕೊಳ್ಬೋದು, ಅವರು ನೋಡ್ಕೊಳ್ತಾ ಹೋದರೆ ಆ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದು ಈ ಒಂದು ನಾನುಡಿಯ ಅರ್ಥ. ಹೆಣ್ಣು ಸಂಸಾರದ ಕಣ್ಣು, ಆ ಮನೆಯ ಚಿತ್ರಣ ಬದಲಾಗಬೇಕಂದ್ರೆ ಆ ಕಾರಣ ಏನಪ್ಪ ಅಂದರೆ ಅಲ್ಲಿ ಹೆಣ್ಣು ಅಂದರೆ ಕೇವಲ ನಾವು ಅವಳ ನೋಟ ಅವಳ ವಸ್ತ್ರ ಬಣ್ಣ ಆ ಥರದಲ್ಲ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾಳೆ ಆ ಹೆಣ್ಣು, ಮನೆಯ ಮುಂಭಾಗವನ್ನು ಸಾರಿಸಿ ನೀರೊಳಗೆ ಸುಂದರವಾದಂತಹ ಒಂದು ರಂಗೋಲಿಯನ್ನು ಹಾಕ್ತಾಳೆ. ನಂತರದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸೋದಿರ್ಬೋದು, ಸುಂದರವಾಗಿಟ್ಕೊಳ್ಳೋದಾಗಿರ್ಬೋದು, ಇವೆಲ್ಲದರಿಂದ ನಾವನ್ನು ಹೇಳ್ಬೋದು. ಆ ಜೊತೆಗೆ ಎಷ್ಟು ಹೆಣ್ಣು ಒಳ್ಳೆಯದಲ್ಲೋ ಹಾಗೆ
ಅವಳು ಏನಾದರೂ ಕೋಪ ಬಂದರೆ ಅಷ್ಟೇ ಅವಳು ಉಳ್ಳಾಗ್ತಾಳೆ. ಅದಕ್ಕೆ ಹೇಳಿದರೆ ಒಲಿದರೆ ನಾರಿ, ನಮಗೇನಾದರೂ ಒಲಿದರೆ ಅವಳು ಚೆನ್ನಾಗಿರ್ತಾಳೆ. ಮುನಿದರೆ, ಮುನಿದರೆ ಅಂದರೆ ನಮ್ಮೇಲೆ ಅವಳು ಕೋಪಗೊಂಡಂದರೆ ಮಾರಿಯ ರೂಪವನ್ನು ತಾಳ್ತಕ್ಕಂಥವಳು ಈ ಹೆಣ್ಣು ಅಷ್ಟೇ. ಅದ್ರ ಜೊತೆಗೆ ಮನೆಯ ಮೊದಲ ಪಾಠ ಶಾಲೆ, ತಾಯಿಯ ಮೊದಲ ಗುರು ಆಗಿರ್ಬೋದು. ಕಲಿತ ಹೆಣ್ಣು ಮನೆಗೆ ಕಣ್ಣು, ಹಾಗೆ ಅಕ್ಷರ ಕಲಿತ ನಾರಿ ದೇಶದ ಪ್ರಗತಿಗೆ ದಾರಿ. ಹೀಗೆ ಹಲವಾರು ನಾಣ್ಣುಡಿಗಳನ್ನು ದೇಶದ ಪ್ರಗತಿ ಆಗಬೇಕಾದ್ರೆ ಹೆಣ್ಣಿನ ಪಾತ್ರವೂ ಸಹಿತ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ಒಂದು ಮಹಿಳೆಯ ಎಲ್ಲ ಈಗಿನ ಪುರುಷನ ಸಮಾನ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ನಮ್ಮ ದೇಶದ ಪ್ರಗತಿಯ ಜೊತೆಗೆ ತಾನೂ ಇಲ್ಲಿ ಪ್ರಗತಿ ಹೊಂದಿದ್ದಾಳೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಇಷ್ಟು ಈ ಪಾಠದ ಈ ಪಾಠವನ್ನು ನೀವು ಮನೆಯಲ್ಲಿ ಓದಿ, ಏನಾದರೂ ಅರ್ಥ ಇಲ್ಲ ಅಂದರೆ ನನಗೆ ಕೇಳಿ. ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಇನ್ನೊಂದು ವ್ಯಾಕರಣ ಅಂಶ ಏಕವಚನಗಳು ಮತ್ತು ಬಹುವಚನಗಳು. ವಚನ ಅಂದರೆ ಮಾತು ಎಂಬ ಅರ್ಥವನ್ನು ಸಹಿತ ಇಲ್ಲಿ ಕೊಡುತ್ತೆ. ಇಲ್ಲಿ ನಾವು ವ್ಯಾಕರಣಕ್ಕೆ ಹೋದರೆ ಸಂಖ್ಯೆಗಳ ಗಣನೆ ಅಂತಲೂ ಸಹಿತ ನಾವಿಲ್ಲಿ ಹೇಳ್ತೇವೆ. ಒಂದು ಪದ ಎಷ್ಟು ಸಂಖ್ಯೆ ಅಂತ ಗುರುತಿಸಿಕೊಳ್ಳುತ್ತೆ. ಈ ಅಂಗಡಿ ಎಂಬ ಪದ ಇದೆ ಅಲ್ವಾ, ಈ ಅಂಗಡಿ ಅಂದರೆ ಎಷ್ಟು ಅಂಗಡಿಗಳಲ್ಲಿ ಒಂದೇ ಅಂಗಡಿ ಇರ್ತಕ್ಕಂಥದ್ದು ಅಲ್ವಾ. ಅದೇ ನಾವು ಅಂಗಡಿಗಳು ಹೇಳಿದಾಗ ಇದನ್ನು ಒಂದೇ ಅಂಗಡಿ ಅಂತ ಇಲ್ಲಿ ಗುರುತಿಸ್ಬೋದು. ಇಲ್ಲಿ ಅಂಗಡಿಗಳಂದರೆ ಸಂಖ್ಯೆ ಗುರುತಿಸೋಕ್ಕಾಗಲ್ಲ, ಅದು ಎಷ್ಟು ಇರ್ಬೋದು ಅಂದರೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯ ಅಂಗಡಿಗಳಲ್ಲಿ ಇರ್ಬೋದು. ಹಾಗಾಗಿ ನಾವು ಮಾಡ್ಕೊಂಡ್ರೆ ಇವುಗಳ ಆಧಾರದ ಮೇಲೆ ಈ ವಚನಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಒಂದು ಏಕವಚನ, ಇನ್ನೊಂದು ಬಹುವಚನ. ವಚನದ ವಿಧಗಳು ಏಕವಚನ, ಇನ್ನೊಂದು ಬಹುವಚನ. ನಂತರದ ಒಂದು ವ್ಯಾಕರಣ ತರಗತಿಯಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಈ ಒಂದು ಪಾಠದಲ್ಲಿರತಕ್ಕಂತಹ ವಿಷಯದ ಒಂದು ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿ ಇಲ್ಲಿ ಕೊಟ್ಟು ನಂತರದ ಒಂದು ವ್ಯಾಕರಣ ತರಗತಿಯಲ್ಲಿ ವಚನದ ತರಗತಿಯಲ್ಲಿ ನಾನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೇನೆ. ಏಕವಚನ ಅಂದರೆ ಒಂದೇ ಸಂಖ್ಯೆಯನ್ನು ತಿಳಿಸ್ತಕ್ಕಂತಹ ನಾಮಪದ ಬಂದಿರತಕ್ಕಂತಹ ಒಂದೇ ಸಂಖ್ಯೆಯನ್ನು ತಿಳಿಸ್ತಕ್ಕಂತಹ ಪದಗಳಿಗೆ ನಾವು ಏಕವಚನ ಪದಗಳು ಅಂತ ಕರಿತೇವೆ. ಇನ್ನು ಬಹುವಚನ ಅಂದರೆ ಎರಡು ಅಥವಾ ಎರಡಕ್ಕಿಂತ ಒಂದು ನಾಮಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಗುರುತಿಸ್ತಾ ಇದ್ದರೆ ಒಂದು ಪದ, ಅದು ನಾಮಪದ ಇರ್ಬೋದು ಏನೇ ಇರ್ಬೋದು, ಒಂದು ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಗುರುತಿಸ್ತಾ ಇದ್ದರೆ ಅದನ್ನು ನಾವು ಬಹುವಚನ ಅಂತ ಕರಿತೇವೆ. ನಿಮ್ಮ ಪಠ್ಯಪುಸ್ತಕದ ಭಾಷಾ ಚಟುವಟಿಕೆಯಲ್ಲಿ ಕೆಲವು ಉದಾಹರಣೆ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಈಗ ನೋಡೋಣ. ಉದಾಹರಣೆಗೆ ಇಲ್ಲಿ ಮರ ಅಂತ ಇದೆ, ಅದು ಮರ ಅನ್ನೋದು ಮರ ಅನ್ನೋದು ಒಂದೇ ಮರ, ಹಾಗಾಗಿ ಅದು ಏಕವಚನ. ಅದು ಬಹುವಚನ ಅಂದರೆ ಮರಗಳು. ಎರಡು ಅಂಗಡಿ, ಏಕವಚನ ಬಹುವಚನದಲ್ಲಿ ಅಂಗಡಿಗಳು. ಚಿತ್ರ, ಚಿತ್ರಗಳು. ಶಾಲೆ, ಶಾಲೆಗಳು. ಪ್ರಜೆ, ಪ್ರಜೆಗಳು. ಇಲ್ಲಿ ಘೋಷಣೆ ಆಗಬೇಕಾದ್ರೆ ಗಳು ಎಂಬ ಪ್ರತ್ಯಯ ಮಾತ್ರ ಇಲ್ಲಿ ನಾವು ನೋಡ್ತೇವೆ. ಇದ್ರ ಜೊತೆಗೇನೆ ಅಂದಿರು ಎಂಬ ಪ್ರತ್ಯಯದಿಂದ ಕೆಲವು ಬಹುವಚನಗಳಾಗ್ತವೆ, ಮತ್ತು ಕೆಲವು ರು ಅನ್ನೋದು
ವ್ಯಾಕರಣ ಭಾಗದ ವಚನ ಭಾಗವನ್ನು ಅಧ್ಯಯನ ಮಾಡುವಾಗ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಇವತ್ತಿನ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಮುಂಬರ್ತಿಗೆ ನೀಡುತ್ತೇನೆ. ಆನಂತರ ನಿಮಗೆ ಪ್ರಶ್ನೆಗಳನ್ನು ಹಾಕ್ತೇನೆ, ನೇರವಾಗಿ ನಿಮಗೆ ಕಳಿಸುತ್ತೇನೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಧನ್ಯವಾದಗಳು.